ಪ್ರಿಯ ವೀಕ್ಷಕರೇ, ಶ್ರೀ ದುರ್ಗಾ ಮಾತಾ ಜ್ಯೋತಿಷ್ಯ ಪೀಠಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ದೈವಜ್ಞ ಶ್ರೀ ರಾಘವೇಂದ್ರ ಗುರೂಜಿ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಂದು ಅಂದರೆ 4/8/2022 ತಾರೀಕು ಯಾವ ಯಾವ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೇಷರಾಶಿ, ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗ ಪ್ರಾಪ್ತಿ, ಸಾಲಗಾರರಿಂದ ತೊಂದರೆ, ದೂರ ಪ್ರಯಾಣ, ಮಕ್ಕಳಿಂದ ಶುಭ ಸಮಾಚಾರ ಕೇಳುವಿರಿ, ಕೃಷಿಕರಿಗೆ ಬಿಡುವಿಲ್ಲದ ಕೆಲಸ ಉಂಟಾಗುವುದು. ವೃಷಭ ರಾಶಿ, ಹತ್ತಿರದ ಪ್ರಯಾಣ, ವ್ಯಾಪಾರದಲ್ಲಿ ಚೇತರಿಕೆ, ವಿದ್ಯಾಭ್ಯಾಸದಲ್ಲಿ ಗೊಂದಲ, ಪರರಿಗೆ ಸಹಾನುಭೂತಿ ತೋರುವಿರಿ, ದೇವತಾ ಕಾರ್ಯಗಳನ್ನ ಮಾಡಲು ಹಿರಿಯರ ಸಲಹೆ ಪಾಲಿಸಿ. ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಎದುರಾಗುವುದು, ಆದರೂ ಧೃತಿಗೆಡದೆ ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ಮಿಥುನ ರಾಶಿ, ತಂದೆಯಿಂದ ಸಹಾಯ, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು, ದೈವ ಚಿಂತನೆ ಮಾಡುವಿರಿ, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ, ಸಹೋದ್ಯೋಗಿಗಳಿಂದ ಸಹಕಾರ, ದಿನಾಂತ್ಯದಲ್ಲಿ ಮಾನಸಿಕ ಕ್ಷೋಭೆ ಉಂಟಾಗುವುದು. ಕರ್ಕಾಟಕ ರಾಶಿ, ಉದ್ಯೋಗ ಬದಲಾವಣೆಯ ಚಿಂತೆ, ಅನಿರೀಕ್ಷಿತ ಪ್ರಯಾಣ, ಉನ್ನತ ವಿದ್ಯಾಭ್ಯಾಸದ ಕನಸು ನನಸು, ಸಂಗಾತಿಯೊಂದಿಗೆ ವಿರಸ, ಆರೋಗ್ಯದಲ್ಲಿ ಸುಧಾರಣೆ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ದೊರಕುವುದು. ಸಿಂಹರಾಶಿ, ಉದ್ಯೋಗದಲ್ಲಿ ಯಶಸ್ಸು ಗೋಚರಿಸಲಿದೆ, ಸಹೋದ್ಯೋಗಿಗಳ ಜೊತೆ ಬಾಂಧವ್ಯ ವೃದ್ಧಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರ ಆಶೀರ್ವಾದ ದೊರಕುತ್ತದೆ, ಹೀಗಾಗಿ ಅಂದ್ಕೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಕನ್ಯಾ ರಾಶಿ, ಅನಿರೀಕ್ಷಿತ ದ್ರವ್ಯ ಲಾಭ, ಋಣ ವಿಮೋಚನೆ, ಕೆಲಸದಲ್ಲಿ ಏಕಾಗ್ರತೆ, ಉದ್ಯೋಗಸ್ಥ ಮಹಿಳೆಯರಿಗೆ ವಿಶೇಷ ಪುರಸ್ಕಾರ ದೊರಕುವುದು, ಪತ್ನಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ, ದಿನಾಂತ್ಯದಲ್ಲಿ ಅನಾವಶ್ಯಕ ಖರ್ಚು. ತುಲಾರಾಶಿ, ಪಾಲುದಾರಿಕೆಯಿಂದ ಧನಾಗಮನ, ಸಂಗಾತಿಯ ಸಹಕಾರ, ಮಾತಿನಿಂದ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ, ಹೀಗಾಗಿ ಮಾತಿನ ಮೇಲೆ ಹತೋಟಿ ಇರಲಿ, ಕೆಲಸದಲ್ಲಿ ಅಡ್ಡಿ ಆತಂಕ, ಮಹಿಳಾ ಉದ್ಯೋಗಿಗಳಿಗೆ ಸಮಸ್ಯೆ ಎದುರಾಗುವುದು. ವೃಶ್ಚಿಕ ರಾಶಿ, ಕೆಲವೊಂದು ಘಟನೆಗಳಿಂದಾಗಿ ಮನಸ್ಸಿಗೆ ನೋವುಂಟಾಗಬಹುದು, ಶತ್ರು ಕಾಟ, ಕೆಲಸಗಾರರಿಂದ ಕಿರಿಕಿರಿ, ಅಧಿಕ ತಿರುಗಾಟ, ಚಂಚಲ ಮನಸ್ಸು, ನಿದ್ರಾಭಂಗ, ಆರೋಗ್ಯದಲ್ಲಿ ವ್ಯತ್ಯಾಸ, ತಾಳ್ಮೆಯಿಂದ ವರ್ತಿಸಿದರೆ ಅಂದುಕೊಂಡ ಕಾರ್ಯ ಪೂರ್ಣವಾಗುವುದು. ಧನುರಾಶಿ, ಕೋಪವನ್ನ ನಿಯಂತ್ರಿಸಿ, ಹಾಡುಗಾರರಿಗೆ ಉತ್ತಮ ವೇದಿಕೆಗಳು ದೊರೆಯುವುದು, ಸಾರ್ವಜನಿಕ ಜೀವನದಲ್ಲಿ ಮನ್ನಣೆ, ದಿನಾಂತ್ಯದಲ್ಲಿ ಆಯಾಸ, ಹೂ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರವಾಗಲಿದೆ, ರೈತರ ಫಸಲಿಗೆ ಬೇಡಿಕೆ ಹೆಚ್ಚುವುದು, ಭೂಮಿಯಿಂದ ಲಾಭ. ಮಕರ ರಾಶಿ, ಆಸ್ತಿ ವಿಚಾರದಲ್ಲಿ ಮುನ್ನಡೆ, ಹೂಡಿಕೆ ವಿಷಯದಲ್ಲಿ ಮಿತ್ರರಿಂದ ಸಲಹೆ, ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ, ಅನಾವಶ್ಯಕ ಪ್ರಯಾಣದಿಂದ ಬಳಲಿಕೆ, ಪಾಲುದಾರಿಕೆ ವ್ಯಾಪಾರ ಮಾಡುವವರಿಗೆ ಉತ್ತಮವಾದ ಲಾಭ ಬರಲಿದೆ. ಕುಂಭರಾಶಿ, ಹಿರಿಯರ ಆಶೀರ್ವಾದ, ಹಣಕಾಸಿನ ವ್ಯವಹಾರದಲ್ಲಿ ವಂಚನೆ, ಸಹೋದ್ಯೋಗಿಗಳ ಸಹಕಾರ, ಅಕಾಲ ಭೋಜನ, ಪ್ರಯಾಣದಲ್ಲಿ ಅಡೆತಡೆ, ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು. ಮೀನರಾಶಿ, ಅಂದುಕೊಂಡ ಕಾರ್ಯಗಳಲ್ಲಿ ಜಯ, ಪೋಷಕರ ಸಹಕಾರ, ಕುಟುಂಬದಲ್ಲಿನ ಮನಸ್ತಾಪಗಳು ದೂರವಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುವುದು, ಹೊಸ ವಸ್ತುಗಳ ಖರೀದಿ ಸಾಧ್ಯತೆ, ಮಕ್ಕಳ ಅಭಿವೃದ್ಧಿಗಾಗಿ ಧನವ್ಯಯ. ಇದಾಗಿತ್ತು ದೈವಜ್ಞ ಶ್ರೀ ರಾಘವೇಂದ್ರ ಗುರೂಜಿ ಅವರ ಸಾರಥ್ಯದ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಆ ದಿನದ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ವಂದನೆಗಳು.